ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅವರ ಕುಟುಂಬಸ್ಥರ ಹೆಸರು ಸಹ ಕೇಳಿ ಬರ್ತಾ ಇದೆ. ಅವರ ಕುಟುಂಬಸ್ಥರ ಕೈವಾಡವೂ ಇದೆ ಅನ್ನೋದು ಈಗ ಗೊತ್ತಾಗಿರೋದು. ಜೊತೆಗೆ ಈ ಒಂದು ತನಿಖೆ ನಡೆಸುವಂತೆ ಹೈಕೋರ್ಟ್ ಸಹ ಆದೇಶ ಕೊಟ್ಟಿದೆ. ಹೀಗಾಗಿ ನೈತಿಕ ಹೊಣೆಯನ್ನ ಹೊತ್ತು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಮಾಜಿ ಶಾಸಕರಾದ ಬೆಳ್ಳುಬ್ಬಿ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಮಾಜಿ ಶಾಸಕರು ಅನ್ನೋದನ್ನ ಕೇಳೋಣ. ಮೈಸೂರಿನ ಬೋಡಾದಲ್ಲಿ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಧರ್ಮಪತ್ನಿಗೆ 14 ಸೈಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತಕ್ಕಂಥ ಮಾತನ್ನು RTI ಕಾರ್ಯಕರ್ತರು ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ R ಅಶೋಕ್ರವರು ವಿಧಾನಸಭೆ ನಡೀತಕ್ಕಂಥ ಸಂದರ್ಭದಲ್ಲಿನೇ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದಾಗೂ ಕೂಡ ಆ ನಿಲುವಳಿ ಸೂಚನೆ ಮಂಡನೆ ಮಾಡುವ ಸಂದರ್ಭದಲ್ಲಿ ಸದನವನ್ನು ಬಿಟ್ಟು ಪಲಾಯನ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು, ಉತ್ತರ ಕೊಡೋಕೆ ಆಗಲಿಲ್ಲ ಇವರಿಗೆ. ಆ ನಂತರ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ BJP ಮತ್ತು JDS ಪಕ್ಷಗಳ ಮುಖಂಡರ ಜೊತೆ ಸೇರಿ ಬೆಂಗಳೂರಿನಿಂದ ಮೈಸೂರುವರೆಗೆ ಸುದೀರ್ಘವಾಗಿರ್ತಕ್ಕಂಥ 8 ದಿನಗಳ ಪಾದಯಾತ್ರೆಯನ್ನು ಮಾಡಿ ಕೂಡ ರಾಜೀನಾಮೆ ಸಹ ಒತ್ತಾಯ ನಾವು ಮಾಡಿದ್ದೀವಿ. ಆದರೂ ಅವರು ರಾಜೀನಾಮೆ ಕೊಡಲಿಲ್ಲ. ನಂತರ ರಾಜ್ಯಪಾಲರ ಬಗ್ಗೆನೆ ಅಗೌರವ ಕೊಡ್ತಕ್ಕಂಥದ್ದು, ರಾಜ್ಯಪಾಲ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ತಪ್ಪು ನಿರ್ಣಯ ಮಾಡಿದ್ದಾರೆ, ಅವ್ರಿಗೆ ಅಧಿಕಾರನೇ ಇಲ್ಲ ಅಂತಕ್ಕಂಥ ಮೊಂಡುವಾದವನ್ನು ಮಾಡಿ ಅದನ್ನು ನಿಗ್ಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ಕೋತ ಬಂತು, ಮುಖ್ಯಮಂತ್ರಿಗಳು ಮಾಡ್ಕೋತ ಬಂದರು. ನಂತರ ಏನು ರಾಜ್ಯ ಹೈಕೋರ್ಟ್ನಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಆಗ ಪ್ರಸನ್ನರವರ ನ್ಯಾಯಾಲಯದಲ್ಲಿ ಸುದೀರ್ಘವಾದ ಚರ್ಚೆಗಳು ನಡೆದು ಅಲ್ಲಿ ರಾಜ್ಯಪಾಲರ ಪರವಾಗಿ ಮತ್ತು ಅರ್ಜಿದಾರರ ಪರವಾಗಿ ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ಅಶೋಕ್ ಮನು ಸಿಂಘ್ವಿ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ವಕೀಲರು ಬಂದು ವಾದ ಮಾಡಿದರು. ಕನಿಷ್ಠ 30 ತಾಸುಗಳ ಚರ್ಚೆ ಆಯಿತು ಅಲ್ಲಿ. ಎಲ್ಲ ಚರ್ಚೆ ಆಗಿ ಸುದೀರ್ಘ ಚರ್ಚೆ ಆದಮೇಲೆ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಉಚ್ಚ ನ್ಯಾಯಾಲಯದಲ್ಲಿ ಆದೇಶ ಹೊರಗೆ ಬಿದ್ದಿದೆ. ಮುಖ್ಯಮಂತ್ರಿಗಳ ಅರ್ಜಿಯನ್ನು ವಜಾ ಮಾಡಿ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಎನ್ಕ್ವೈರಿ ಮಾಡಬೇಕು ಅಂತಕ್ಕಂಥ ಏನು ಆದೇಶ ಮಾಡಿದ್ದಾರೆ ಅದು ಸರಿ ಇದೆ ಅಂತಕ್ಕಂಥ ಮಾತನ್ನು ಉಚ್ಚ ನ್ಯಾಯಾಲಯ ಎತ್ತಿರತಕ್ಕಂಥ ಸಂದರ್ಭದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡಂಗಿಲ್ಲ, ಜಗ್ಗಂಗಿಲ್ಲ, ಬಗ್ಗಂಗಿಲ್ಲ ಅಂತಕ್ಕಂಥ ಮಂಡುವಾದವನ್ನು ಹೇಳಕತ್ತಾರ ಅವರು. ಇದು ಪ್ರಜಾಪ್ರಭುತ್ವ ಪದ್ಧತಿ ಅಲ್ಲ ಇದು. ಈ ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಯಾರದು ಸ್ವತ್ತಲ್ಲ ಇದು. ಎಷ್ಟೋ ಜನ ಕುಂತಾರ ಇಳಿದು ಹೋಗಿದ್ದಾರೆ. ಮುಖ್ಯಮಂತ್ರಿ ಇದು, ಪ್ರಧಾನಮಂತ್ರಿ ಇರ್ಬೋದು, ಶಾಸಕ ಇರ್ಬೋದು, ಮಂತ್ರಿ ಇರ್ಬೋದು, ಯಾರಿಗೂ ಶಾಶ್ವತ ಅಲ್ಲ ಇದು. ಜನಬೆಂಬಲ ಇರುವವರಿಗೆ, ನ್ಯಾಯ ಇರುವವರಿಗೆ ಆ ಕುರ್ಚಿ ಅವರಿಗೆ ಇರ್ತಕ್ಕಂಥದ್ದು. ಈ ಒಂದು ಪ್ರಜಾಪ್ರಭುತ್ವ ಪದ್ಧತಿಯನ್ನು ಸಂವಿಧಾನಬದ್ಧವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಆಡಳಿತ ಪಕ್ಷ, ವಿರೋಧ ಪಕ್ಷದ ಜವಾಬ್ದಾರಿ ಇದು. ಪದೇ ಪದೇ ಮಾತುಕೊಂಡು ಸಂವಿಧಾನ ಉಳಿಸ್ತೀವಿ, ಸಂವಿಧಾನ ಉಳಿಸ್ತೀವಿ ಅಂತಕ್ಕಂಥ ಸಂವಿಧಾನವನ್ನು ಹಾಳು ಮಾಡಿದವರೇ ಕಾಂಗ್ರೆಸ್ನವರು. 1970 ಆಗಿನ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ತಂದು ಸಂವಿಧಾನಕ್ಕೆ ಅಪಚಾರ ಮಾಡಿರ್ತಕ್ಕಂಥವ್ರು ನೀವು. ಇವತ್ತೇನು ಸಂವಿಧಾನ ಉಳಿಸೋಕೆ ಹೊಂಟಿದ್ರೆ ನೀವು? ನಿಮ್ಮ ಸಂವಿಧಾನ ಉಳಿಸುವಂಥ ವಿಚಾರಗಳು ಇತ್ತು ಅಂದರೆ ಮೊನ್ನೆ ಆರೋಪ ಬಂದಾಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗಿತ್ತು, ಕೊಡಲಿಲ್ಲ ನೀವು. ಹೋಗಲಿ, ನಿನ್ನೆ ಹೈಕೋರ್ಟ್ ಆದೇಶ ಮಾಡಿದ್ರೆ ರಾಜೀನಾಮೆ ಕೊಡ್ತಾರೆ, ಭಾಳ ನಿರೀಕ್ಷೆ ಇತ್ತು ರಾಜ್ಯದ್ದು ಮತ್ತು ದೇಶದ ಜನರದು, ಅದನ್ನು ಕೊಡಲಿಲ್ಲ ಇವರು. ಮತ್ತು ಮೊಂಡ ಹೇಳಕತ್ತಿದ್ರು, ಏನು ಯಾರಿಗೆ ಬಗ್ಗಂಗಿಲ್ಲ, ಜಗ್ಗಂಗ, ನಾನು ತಪ್ಪು ಮಾಡೀನಿ ಅಂತ. ಧರ್ಮಪತ್ನಿ ಯಾರವರು? ಯಾರಿಗೆ ಬಿಟ್ಟ ಹೊತ್ತಾಗ ಸೈಟ್ ಅವು ಯಾವ ಹಾದಿಗೂ ಬಡವ್ರಿಗೆ ಬಿಟ್ಟಿದಾವ? ನೀವು ಮುಖ್ಯಮಂತ್ರಿ ಬಡವ್ರು ಕೊಡಬೇಕು, ಅವ್ರು ತೆಗೆದ ನನ್ನ ಹೆಸರಲ್ಲೇ ಬಂದಾವ ಅಂದ್ರೆ 14 ತೆಗೆದು ಅದ್ರ ಮೈಸೂರದಾಗ ಆರು ಶಬ್ ಹದ್ನಾಲ್ಕು ಮಂದಿ ಕಡು ಬಡವ್ರು ನೀವು ಸೈಟ್ ಕೊಟ್ಟಿದ್ರೆ ಅಂದ್ರೆ ಹೌದಪ್ಪ ಮುಖ್ಯಮಂತ್ರಿ, ಅವ್ರು ನೀವು ಬೆಂಬಲ ಕೊಟ್ಟಿದ್ದೀವಿ ನಾವು. ನಿಮ್ಮ ಹೆಂಡತಿ ಹೆಸರಲ್ಲೇ ಬಂದಂತ ಭೂಮಿಯಲ್ಲಿ ಕಳ್ಕೊಂತೀರಿ ನೀವು? ಭೂಮಿ ಜುಮ್ರಾಳ ತಕ್ಕ ಕಳ್ಕೊಂತೀರಿ? ಜುಮ್ರಾಳ ತಕ್ಕ ಗಾಂಧಿ ಚೌಕ್ನ ಜಮೀನ್ ಕಾಕತ್ತಿರು, ಗಾಂಧಿ ಚೌಕ್ನ ಪ್ಲಾಟ್ ತಗೊಂಡ್ರಿ ನೀವು? ಏನು ಸಂಬಂಧ ಸೂತ್ರ ಇದು? 50% ಎಲ್ಲಿ ಕೊಡ್ಬೇಕಂತೈತಿ? ನಾ ಒಂದು ನನ್ನ 1 ಎಕರೆ ಜಮೀನ ಇಲ್ಲಿ ಮನೆ ಕಟ್ಟಾಕ ಸರ್ ಮುನ್ಸಿಪಾಲ್ಟಿ ಕೊಟ್ಟೆ ಅಂದ್ರೆ ಅದ್ರಾಗ 1/2 ಜಮೀನ ನನಗೆ ಬಿಟ್ಕೊಡ್ಬೇಕಂತ ಕಾಯ್ದೆ ಮಾಡ್ಯವ್ರು, BJP ಸರ್ಕಾರದ ಮಾಡ್ಯವರು. 1/2 ಜಮೀನ್ ಬಿಟ್ಕೊಡ್ಬೇಕು ಕಾಯ್ದೆ ಆಯ್ತದ. ಯಾವ ಜಮೀನ್ ಬಿಟ್ಟು ಕೊಟ್ಟಿರ್ತೀವ ಅದ್ರಾಗ ಎಲ್ಲ ಕೊಡ್ಬೇಕಲ್ಲ, ಮನಸ್ಸಿಗೆ ಬಂದಲ್ಲ ನೆಲಮಂಗಲದಾಗ ಜಮೀನ್ ಕಳ್ಕೊಂಡ್ಕೊಂಡ್ರೆ MG Road ಆಗ್ಬೇಕಂತ ಹೇಳಕತ್ತದು. ಅಲ್ಲಿ ಐತಿ ಕೋಟಿಗೆ ಮತ್ತೆ ಒಂದು ಪ್ಲಾಟಿಗೆ, ಇಲ್ಲೆಲ್ಲವ ಲಕ್ಷ ಕಳಿಸ್ಕಿ ಮತ್ತ. ಇದು ನೀವು ಮಾಡಿರ್ತಕ್ಕಂಥ ಅವ್ಯವಹಾರ. ಇದು ನಿಮ್ಗೆ ತಿಳಿಯಾಗಿಲ್ಲ ಅಂದ್ರೆ ತಿಳಿದಾಯ್ತು ನಿಮಗೆಲ್ಲ, ತಿಳಿದಾಯ್ತು ನಿಮಗೆ. ತಿಳಿದ್ರು ಕೂಡ ನೀವು ಮಂಡವಾದ ಮಾಡಕತ್ತೀರಿ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರ ಕರೆ ಮೇರೆಗೆ, ರಾಷ್ಟ್ರೀಯ ಅಧ್ಯಕ್ಷರ ಕರೆ ಮೇರೆಗೆ ರಾಜ್ಯಾದ್ಯಂತ ನಿನ್ನೆಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಕತ್ತಿದ್ದೀವಿ, ಮುಖ್ಯಮಂತ್ರಿ ರಾಜೀನಾಮೆಗೆ ಒತ್ತಾಯಿಸಿ. ಅದೇ ರೀತಿ ವಿಜಯಪುರ ನಗರದಲ್ಲಿ ಕೂಡ ಇವತ್ತು ವಿಜಯಪುರ ಜಿಲ್ಲೆ BJP ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರು ಸೇರಿ ಇವತ್ತು ಮುಖ್ಯಮಂತ್ರಿಗಳು ಈಗಾದರೂ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತೀವಿ. ತಕ್ಷಣ ತಡ ಮಾಡಲಾರ್ದೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ನೀವು ಅಪೀಲ್ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಹೋಗಿ ರಾಜೀನಾಮೆ ಕೊಟ್ಟು ಹೋಗ್ರಿ. ಯಾರು ಮಾಡ್ತಾರೆ ನಿಮಗೆ? ಸುಪ್ರೀಂ ಕೋರ್ಟ್ ಹೋಗ್ರಿ, ಡಬಲ್ ಬೆಂಚಿಗೆ ಹೋಗ್ರಿ, ಯಾರು ಮಾಡ್ತಾರೆ ನಿಮಗೆ? ರಾಜೀನಾಮೆ ಕೊಟ್ಟು ಹೋಗ್ರಿ ನೀವು.
ಅದು ನಿಮ್ಮ ಸ್ವಂತ ಆಸ್ತಿ ಅಲ್ಲ, ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ಅದು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ನ ಸ್ವಂತ ಆಸ್ತಿ ಅಲ್ಲ ಅದು ಅಂತ ತಿಳ್ಕೊಂಡು ನೀವು ತಿಳಿದು ತಿಳಿದು ತಪ್ಪು ಮಾಡಕತ್ತಿರು, ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಕ್ಷಣ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತೀನಿ.